ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೋತೃಗಳಿಗೆ, ಶ್ರೀಮದ್ ದೇವಿ ಭಾಗವತದಲ್ಲಿ ಪರಬ್ರಹ್ಮ ಶ್ರೀಕೃಷ್ಣ ಮತ್ತು ರಾಧೆಯಿಂದ ಪ್ರಕಟರಾದ ಚಿನ್ಮಯ ದೇವಿ ಮತ್ತು ದೇವತೆಗಳ ಚರಿತ್ರೆ. ನಾರದರು ಕೇಳಿದರು, ಪ್ರಭುವೆ, ದೇವಿಯರ ಎಲ್ಲ ಚರಿತ್ರೆಗಳನ್ನು ನಾನು ಸಂಕ್ಷೇಪವಾಗಿ ಕೇಳಿದೆ, ಸರಿಯಾಗಿ ಬೋಧ ಉಂಟಾಗಲು ಪುನಃ ವಿಸ್ತಾರವಾಗಿ ವರ್ಣಿಸುವ ಕೃಪೆ ಮಾಡು. ಸೃಷ್ಟಿಯ ಸಂದರ್ಭ ಭಗವತಿ ಆದ್ಯಾದೇವಿಯು ಹೇಗೆ ಪ್ರಕಟಳಾದಳು? ವೇದವೇತ್ತರಲ್ಲಿ ಶ್ರೇಷ್ಠ ಭಗವಂತನೇ, ದೇವಿಯು ಪಂಚವಿಧ ಆಗುವುದರಲ್ಲಿ ಯಾವ ಕಾರಣವಿದೆ? ಈ ರಹಸ್ಯವನ್ನು ತಿಳಿಸುವ ಕೃಪೆ ಮಾಡಬೇಕು. ತ್ರಿಗುಣಮಯರೆಂದು ಹೇಳುವ ಪ್ರಪಂಚದ ಪ್ರಾಣಿಗಳು ಯಾರ ಅಂಶದಿಂದ ಕಲೆಯಿಂದ ಉತ್ಪನ್ನರಾಗಿರುವರು? ಈಗ ನಾನು ಆಕೆಯ ಚರಿತ್ರವನ್ನು ವಿಸ್ತಾರದಿಂದ ಕೇಳಲು ಬಯಸುತ್ತೇನೆ. ಸರ್ವಜ್ಞ ಪ್ರಭು, ಆ ದೇವಿಯರ ಪ್ರಾಕಟ್ಯದ ಪ್ರಸಂಗ, ಪೂಜೆ, ಜ್ಞಾನದ ವಿಧಿ, ಸ್ತೋತ್ರ, ಕವಚ, ಐಶ್ವರ್ಯ ಹಾಗೂ ಮಂಗಲಮಯ ಶೌರ್ಯವನ್ನು ಕೇಳಲು ಉತ್ಸುಕನಾಗಿದ್ದೇನೆ. ಭಗವಾನ್ ನಾರಾಯಣನು ಹೇಳಿದನು, ನಾರದನೇ, ಆತ್ಮ, ಆಕಾಶ, ಕಾಲ, ದಿಕ್ಕು, ವಿಶ್ವಗೋಲ ಮತ್ತು ಗೋಲೋಕಧಾಮ ಇವೆಲ್ಲವೂ ನಿತ್ಯವಾಗಿವೆ, ಎಂದು ಇವುಗಳ ಅಂತ್ಯವಾಗುವುದಿಲ್ಲ. ಗೋಲೋಕದಲ್ಲಿ ಇನ್ನೊಂದು ವೈಕುಂಠಧಾಮವಿದೆ, ನಮ್ರ ಪುರುಷರು ಅಲ್ಲಿಗೆ ಹೋಗಬಲ್ಲರು. ಹೀಗೆಯೇ ಪ್ರಕೃತಿಯನ್ನು ನಿತ್ಯವೆಂದು ತಿಳಿಯಲಾಗಿದೆ. ಇದು ಪರಬ್ರಹ್ಮ ಸನಾತನ ಲೀಲೆಯಾಗಿದೆ. ಅಗ್ನಿಯಲ್ಲಿ ದಾಹಿಕಾ ಶಕ್ತಿ, ಚಂದ್ರ ಮತ್ತು ಕಮಲದಲ್ಲಿ ಕಮನೀಯತೆ, ಸೂರ್ಯನಲ್ಲಿ ಪ್ರಕಾಶ ಸದಾ ಇರುವಂತೆಯೇ ಈ ಪ್ರಕೃತಿ ಪರಮಾತ್ಮನಲ್ಲಿ ನಿತ್ಯ ವಿರಾಜಿಸುತ್ತಿರುವಳು, ಎಂದು ಈಕೆಯು ಬೇರೆಯಾಗಿರುವುದಿಲ್ಲ. ಅಕ್ಕಸಾಲಿಗನು ಸುವರ್ಣದ ಅಭಾವದಲ್ಲಿ ಕುಂಡಲಗಳನ್ನು ಹೇಗೆ ತಯಾರಿಸಲಾರನು? ಕುಂಬಾರನು ಮಣ್ಣು ಇಲ್ಲದೆ ಹೇಗೆ ಮಡಕೆ ಮಾಡಲು ಅಸಮರ್ಥನು? ಸರಿಯಾಗಿ ಹಾಗೆಯೇ ಪರಮಾತ್ಮನಿಗೆ ಪ್ರಕೃತಿಯ ಸಹಯೋಗ ದೊರೆಯದಿದ್ದರೆ ಅವನು ಸೃಷ್ಟಿಯನ್ನು ಮಾಡಲಾರನು. ಯಾರ ಆಸರೆಯಿಂದ ಶ್ರೀಹರಿಯು ಸದಾ ಶಕ್ತಿವಂತನಾಗಿರುತ್ತಾನೋ ಆ ಪ್ರಕೃತಿ ದೇವಿಯೇ ಶಕ್ತಿ ಸ್ವರೂಪಳಾಗಿದ್ದಾಳೆ. ಈ ಪ್ರಕೃತಿಯಲ್ಲಿ ವಾಕ್ಚಾತುರ್ಯ, ಶಕ್ತಿ ಮತ್ತು ಪರಾಕ್ರಮ ಇರುತ್ತದೆ. ಪರಮಾತ್ಮನಲ್ಲಿಯೂ ಇವಳು ಈ ಗುಣಗಳನ್ನು ಉಂಟು ಮಾಡುವಳು. ಆದ್ದರಿಂದ ಇವಳನ್ನು ಶಕ್ತಿ ದೇವಿ ಎಂದು ಹೇಳುತ್ತಾರೆ. ಜ್ಞಾನ, ಸಮೃದ್ಧಿ, ಸಂಪತ್ತು, ಯಶ, ಬಲ, ಐಶ್ವರ್ಯ ಇವುಗಳಿಂದ ಪರಿಪೂರ್ಣವಾದ ಕಾರಣ ಈಕೆಯ ಹೆಸರು ಭಗವತಿ ಶಕ್ತಿ ಎಂದಾಯಿತು. ಈ ಐಶ್ವರ್ಯಮಯೇ ದೇವಿಯು ಎಂದೂ ತಿರೋಹಿತಳಾಗುವುದಿಲ್ಲ. ಪರಮಾತ್ಮನು ಸದಾ ಈ ಭಗವತಿ ಪ್ರಕೃತಿಯೊಂದಿಗೆ ವಿರಾಜಿಸುತ್ತಿರುವನು. ಆದ್ದರಿಂದ ಇವನಿಗೂ ಕೂಡ ಭಗವಂತ ಎಂಬ ಉಪಾಧಿ ಪ್ರಾಪ್ತವಾಗಿದೆ. ಈ ಸರ್ವತಂತ್ರ ಸ್ವತಂತ್ರ ಪ್ರಭುವು ಸಾಕಾರ ಮತ್ತು ನಿರಾಕಾರನೂ ಆಗಿರುವನು. ಇವನ ನಿರಾಕಾರ ರೂಪವು ಪರಮ ತೇಜೋಮಯವಾಗಿದೆ. ಯೋಗಿ ಪುರುಷರು ಸದಾ ಅವನನ್ನು ಧ್ಯಾನಿಸುವರು. ಜೊತೆಗೆ ಪರಬ್ರಹ್ಮ ಮತ್ತು ಈಶ್ವರ ಒಬ್ಬನೇ ಆಗಿರುವನು ಎಂದು ಹೇಳುತ್ತಾರೆ. ಇವನ ವಿಗ್ರಹ ಪರಮ ಆನಂದಮಯವಾಗಿದೆ. ಇವನನ್ನು ಯಾರೂ ನೋಡಲಾರರು ಮತ್ತು ಇವನು ಎಲ್ಲರನ್ನೂ ನೋಡುವನು. ಇವನು ಸರ್ವಜ್ಞನು, ಸರ್ವಕಾರಣನು, ಸರ್ವದಾ ಸರ್ವಸ್ವರೂಪನೂ ಆಗಿರುವನು. ವೈಷ್ಣವರು ಇವನನ್ನು ಪ್ರಮಾಣವೆಂದು ತಿಳಿಯುತ್ತಾರೆ. ಈ ಪರಮ ತೇಜಸ್ವಿ ಬ್ರಹ್ಮವಲ್ಲದೆ ಬೇರೆ ಯಾರ ತೇಜವೂ ಇಲ್ಲ. ಈ ಬ್ರಹ್ಮವು ಪರಮ ತೇಜೋಮಯ ಮಂಡಲದ ಮಧ್ಯಭಾಗದಲ್ಲಿ ವಿರಾಜಿಸುತ್ತಿರುವನು. ಇವನು ಸ್ವೇಚ್ಛಾಮಯ ಸರ್ವರೂಪ ಮತ್ತು ಸಮಸ್ತ ಕಾರಣಗಳ ಕಾರಣನೂ ಆಗಿರುವನು ಎಂದು ಹೇಳುತ್ತಾರೆ. ಅವನಿಗೆ ಸಾಕಾರ ರೂಪದಿಂದ ಪ್ರಕಟನಾಗುವ ಇಚ್ಛೆ ಉಂಟಾದಾಗ ಅವನು ಅತ್ಯಂತ ಸುಂದರ ಹಾಗೂ ಮನಸ್ಸನ್ನು ಮುಗ್ಧಗೊಳಿಸುವ ದಿವ್ಯ ರೂಪವನ್ನು ಪ್ರಕಟಿಸಿದನು. ಅವನು ಕಿಶೋರಾವಸ್ಥೆಯಲ್ಲಿದ್ದು ಶಾಂತ ಸ್ವಭಾವದವನಾಗಿದ್ದಾನೆ. ಇವನು ಸರ್ವಾಂಗ ಸುಂದರನಾಗಿದ್ದು ಇವನಿಗಿಂತ ಮಿಗಿಲಾದವರು ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ. ಇವನ ಶ್ಯಾಮ ವಿಗ್ರಹವು ನವಮೇಘದ ಕಾಂತಿಯ ಪರಮಧಾಮವಾಗಿದೆ. ಅವನ ವಿಶಾಲ ನೇತ್ರಗಳು ಶರತ್ಕಾಲದ ಮಧ್ಯಾಹ್ನದಲ್ಲಿ ಅರಳಿದ ಕಮಲಗಳ ಶೋಭೆಯನ್ನು ಕಿತ್ತುಕೊಂಡಿವೆ. ಮುತ್ತುಗಳ ಶೋಭೆಯನ್ನು ತುಚ್ಛೀಕರಿಸುವ ಇವನ ದಂತ ಪಂಕ್ತಿಯಾಗಿದೆ. ಕಿರೀಟದಲ್ಲಿ ನವಿಲುಗರಿಯು ಶೋಭಿಸುತ್ತಿದೆ. ಮಲ್ಲಿಗೆಯ ಹಾರದಿಂದ ಇವನು ಅನುಪಮವಾಗಿ ಶೋಭಿಸುತ್ತಿರುವನು. ನಾಸಿಕವು ಸುಂದರವಾಗಿದ್ದು ಮುಖದಲ್ಲಿ ಮುಗುಳ್ನಗೆ ಆವರಿಸಿದೆ. ಈ ಪರಮ ಮನೋಹರ ಪ್ರಭು ಭಕ್ತರ ಮೇಲೆ ಅನುಗ್ರಹ ತೋರಲೆಂದೇ ದಯಮಾಡಿಸಿರುವನು. ಪ್ರಜ್ವಲಿತ ಅಗ್ನಿಯಂತೆ ವಿಶುದ್ಧ ಪೀತಾಂಬರದಿಂದ ಇವನ ವಿಗ್ರಹವು
ಪರಮ ಮನೋಹರವಾಗಿದೆ. ರತ್ನಮಯ ಆಭರಣಗಳಿಂದ ಭೂಷಿತ ಎರಡು ಭುಜಗಳಿವೆ. ಇವನ ಕೈಯಲ್ಲಿ ಮುರಳಿಯು ಶೋಭಿಸುತ್ತಿದೆ. ಇವನು ಎಲ್ಲರ ಆಶ್ರಯನು, ಎಲ್ಲರ ಸ್ವಾಮಿಯು, ಸಮಸ್ತ ಶಕ್ತಿಗಳಿಂದ ಕೂಡಿದವನು, ಸರ್ವವ್ಯಾಪಿಯು, ಪೂರ್ಣ ಪುರುಷನೂ ಆಗಿರುವನು. ಸಮಸ್ತ ಐಶ್ವರ್ಯವನ್ನು ಕರುಣಿಸುವುದೇ ಇವನ ಸ್ವಭಾವವಾಗಿದೆ. ಇವನು ಪರಮ ಸ್ವತಂತ್ರನು, ಮಂಗಳಗಳ ಭಂಡಾರನೂ ಆಗಿರುವನು. ಇವನನ್ನು ಸಿದ್ಧಿ, ಸಿದ್ಧೇಶ, ಸಿದ್ಧಿಕಾರಕ, ಪರಿಪೂರ್ಣತಮ ಬ್ರಹ್ಮ ಎಂದು ಹೇಳಲಾಗುತ್ತದೆ. ಈ ದೇವಾಧಿದೇವ ಸನಾತನ ಪ್ರಭುವನ್ನು ವೈಷ್ಣವರು ನಿರಂತರ ಧ್ಯಾನಿಸುತ್ತಾರೆ. ಇವನ ಕೃಪೆಯಿಂದ ಜನ್ಮ, ಮೃತ್ಯು, ಜರ, ವ್ಯಾಧಿ, ಶೋಕ, ಭಯ ಎಲ್ಲವೂ ಪ್ರಭಾವರಹಿತವಾಗುತ್ತವೆ. ಬ್ರಹ್ಮನ ಆಯಸ್ಸು ಇವನಿಗೆ ಒಂದು ನಿಮಿಷದಂತೆ ಇರುವುದು. ಅದೇ ಆತ್ಮನನ್ನು ಪರಬ್ರಹ್ಮ ಶ್ರೀಕೃಷ್ಣನೆಂದು ಹೇಳುತ್ತಾರೆ. ಕೃಷಿ ತದ್ ಭಕ್ತಿಪರವಾಗಿದೆ ಮತ್ತು ನ ಇದರ ಅರ್ಥ ತದ್ ದಾಸ್ಯ ಎಂದಾಗಿದೆ. ಆದ್ದರಿಂದ ಭಕ್ತಿ ಮತ್ತು ದಾಸ್ಯ ಭಾವ ಕೊಡುವ ಯೋಗ್ಯತೆಯುಳ್ಳವನನ್ನು ಕೃಷ್ಣ ಎಂದು ಹೇಳುತ್ತಾರೆ. ಕೃಷಿ ಸರ್ವಾರ್ಥವಾಚಕವಾಗಿದೆ. ನ ದಿಂದ ಬೀಜ ಎಂಬ ಅರ್ಥವು ಹೊರಡುತ್ತದೆ. ಆದ್ದರಿಂದ ಇವನನ್ನು ಆದಿಸೃಷ್ಟ ಎಂದು ತಿಳಿಯುತ್ತಾರೆ. ಇವನು ಒಬ್ಬನೇ ಸೃಷ್ಟಿಯನ್ನು ಮಾಡುವ ವಿಚಾರದಲ್ಲಿದ್ದನು. ಇವನ ಅಂಶವಾದ ಕಾಲನು ಈ ಕಾರ್ಯದಲ್ಲಿ ಪ್ರೋತ್ಸಾಹಿಸಿದ್ದನು. ಆಗ ಈ ಸ್ವೇಚ್ಛಾಮಯ ಪರಮ ಪ್ರಭುವು ತನ್ನ ರುಚಿಗನುಸಾರವಾಗಿ ವಿಗ್ರಹವನ್ನು ಎರಡು ಭಾಗಗಳಾಗಿ ಬೇರ್ಪಡಿಸಿದನು. ಇವನ ಎಡ ಅಂಶವನ್ನು ಸ್ತ್ರೀ ಎಂದು ಹೇಳಲಾಯಿತು. ಬಲಭಾಗವು ಪುರುಷವಾಯಿತು. ಸನಾತನ ಪುರುಷ ಆ ದಿವ್ಯ ಸ್ವರೂಪಿಣಿ ಸ್ತ್ರೀಯನ್ನು ನೋಡತೊಡಗಿದನು. ಆಕೆಯ ಸಮಸ್ತ ಅಂಗಗಳು ಬಹಳ ಸುಂದರವಾಗಿದ್ದವು. ಅರಳಿದ ಕಮಲದಂತೆ ಆಕೆಯ ಕಾಂತಿಯಿತ್ತು. ಎರಡು ನಿತಂಬಗಳು ಚಂದ್ರಬಿಂಬವನ್ನು ತಿರಸ್ಕರಿಸುತ್ತಿದ್ದವು. ಪರಮ ಮನೋಹರ ಶ್ರೋಣಿಯ ಎದುರಿಗೆ ಕದಳಿ ಸ್ತಂಭಗಳು ನಗಣ್ಯವಾಗಿದ್ದವು. ಶ್ರೀಫಲದ ಆಕಾರದಂತೆ ಮನೋಹರ ಎರಡು ಉರೋಜಗಳಿದ್ದವು. ಸುಂದರ ಉದರ ಪ್ರಾಂತವು ಪುಷ್ಪಹಾರಗಳಿಂದ ಸುಶೋಭಿತವಾಗಿತ್ತು. ಕೀಣ ಕಟಿಯು ಪ್ರಭುವಿನ ಮನಸ್ಸನ್ನು ಮುಗ್ಧಗೊಳಿಸಿತ್ತು. ಈ ಅಸೀಮ ಸುಂದರಿ ದೇವಿಯು ದಿವ್ಯ ಸ್ವರೂಪವನ್ನು ಧರಿಸಿದ್ದಳು. ಮುಗುಳ್ನಗುತ್ತಾ ಆಕೆಯು ವಕ್ರಭಂಗಿಯಿಂದ ಪ್ರಭುವಿನ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದಳು. ಆಕೆಯು ವಿಶುದ್ಧ ವಸ್ತ್ರವನ್ನು ಧರಿಸಿದ್ದಳು. ರತ್ನಮಯ ದಿವ್ಯ ಆಭೂಷಣಗಳು ಆಕೆಯ ಶರೀರದ ಶೋಭೆಯನ್ನು ಹೆಚ್ಚಿಸಿತ್ತು. ಅವಳು ತನ್ನ ಚಕೋರ ರೂಪಿ ಚಕ್ಷುಗಳಿಂದ ಶ್ರೀಕೃಷ್ಣನ ಶ್ರೀಮುಖಚಂದ್ರವನ್ನು ನಿರಂತರವಾಗಿ ಹರ್ಷದಿಂದ ಪಾನ ಮಾಡುತ್ತಿದ್ದಳು. ಶ್ರೀಕೃಷ್ಣನ ಮುಖಮಂಡಲದ ಮುಂದೆ ಕೋಟಿ ಚಂದ್ರರು ನಗಣ್ಯವಿರುವಷ್ಟು ಸುಂದರವಾಗಿತ್ತು. ಆ ದೇವಿಯ ಲಲಾಟದಲ್ಲಿ ಕಸ್ತೂರಿಯ ಬೊಟ್ಟು ಇಟ್ಟಿತ್ತು. ಕೆಳಗೆ ಚಂದನದ ಸಣ್ಣ ಸಣ್ಣ ಬೊಟ್ಟುಗಳು ಇದ್ದವು. ಮಧ್ಯ ಲಲಾಟದಲ್ಲಿ ಸಿಂಧೂರದ ಬೊಟ್ಟು ಶೋಭಿಸುತ್ತಿತ್ತು. ಪ್ರೇಮಿಗಳ ಚಿತ್ತವನ್ನು ಆಕರ್ಷಿಸುವ ಆ ದೇವಿಯ ಕೂದಲು ಗುಂಗುರು ಆಗಿದ್ದವು. ಮಲ್ಲಿಗೆಯ ಸುಂದರ ಹಾರವನ್ನು ಧರಿಸಿದ್ದಳು. ಕೋಟಿ ಚಂದ್ರರ ಪ್ರಭೆಯಿಂದ, ಪರಿಪೂರ್ಣ ಶೋಭೆಯಿಂದ ಈ ದೇವಿಯ ಶ್ರೀವಿಗ್ರಹವು ಸಂಪನ್ನವಾಗಿತ್ತು. ಇವಳ ನಡೆಯಿಂದ ರಾಜಹಂಸ ಮತ್ತು ಗಜರಾಜನ ಗರ್ವವು ಅಡಗಿ ಹೋಗಿತ್ತು. ಶ್ರೀಕೃಷ್ಣನು ಪರಮ ರಸಿಕ ಹಾಗೂ ರಾಸದ ಸ್ವಾಮಿಯಾಗಿರುವನು. ಆ ದೇವಿಯನ್ನು ನೋಡಿ ರಾಸದ ಉಲ್ಲಾಸದಿಂದ ಉಲ್ಲಸಿತನಾಗಿ ಆಕೆಯೊಂದಿಗೆ ರಾಸಮಂಡಲಕ್ಕೆ ದಯಮಾಡಿಸಿದನು. ರಾಸವು ಪ್ರಾರಂಭವಾಯಿತು. ಅನೇಕ ರೀತಿಯಾಗಿ ಅಲಂಕರಿಸಲಾಗಿತ್ತು. ಸಾಕ್ಷಾತ್ ಶೃಂಗಾರವೇ ಮೈವೆತ್ತಿ ಬಂದಂತಿತ್ತು. ಬ್ರಹ್ಮದೇವರ ಇಡೀ ಒಂದು ದಿನ ಸುಖ ಸಂಭೋಗ ನಡೆಯುತ್ತಿತ್ತು. ಬಳಿಕ ಜಗತ್ಪಿತ ಶ್ರೀಕೃಷ್ಣನಿಗೆ ಸ್ವಲ್ಪ ಶ್ರಮವಾಯಿತು. ಉತ್ತಮ ವ್ರತವನ್ನು ಪಾಲಿಸುವ ನಾರದನೇ, ರಾಸಕ್ರೀಡೆ ನಡೆದು ಶ್ರಮಿತನಾದ ಕಾರಣ ಅಥವಾ ಶ್ರೀಕೃಷ್ಣನ ಅಸಹ್ಯ ತೇಜದಿಂದ ಆ ದೇವಿಯ ಶರೀರದಿಂದ ದಿವ್ಯ ಬೆವರು ಹರಿಯಿತು. ಆಗ ಆ ಶ್ರಮ ಜಲವು ವಿಶ್ವಗೋಲಕವಾಯಿತು. ನಿಶ್ವಾಸವು ವಾಯುರೂಪವಾಯಿತು. ಅದರ ಆಶ್ರಯದಿಂದ ಇಡೀ ಜಗತ್ತು ನಿಂತಿದೆ. ಜಗತ್ತಿನಲ್ಲಿ ಇರುವ ಸಜೀವ ಪ್ರಾಣಿಗಳ ಒಳಗೆ ಈ ವಾಯುವು ವಾಸಿಸುತ್ತದೆ. ಮತ್ತೆ ವಾಯು ಮೂರ್ತಿಮಂತವಾಯಿತು. ಇವನ ಎಡ ಅಂಗದಿಂದ ಪ್ರಾಣಗಳಂತೆ ಪ್ರಿಯಳಾದ ಸ್ತ್ರೀಯು ಪ್ರಕಟಳಾದಳು. ಆಕೆಯಿಂದ ಪ್ರಾಣಿಗಳ ಶರೀರದಲ್ಲಿ ಇರುವ ಪಂಚ ಪ್ರಾಣಗಳೆಂದು ಹೇಳುವ ಐದು ಪುತ್ರರಾದರು. ಅವರ ಹೆಸರು ಪ್ರಾಣ, ಅಪಾನ, ಸಮಾನ, ಉದಾನ ಮತ್ತು ವ್ಯಾನ. ಈ ಐದು ವಾಯುಗಳು ಮತ್ತು ಅವುಗಳ ಪುತ್ರರು ಐದು ಪ್ರಾಣಗಳಾದವು. ಬೆವರಾಗಿ ಹರಿದ ಜಲದ ಅಧಿಷ್ಠಾತೃ ವರುಣನಾದನು. ವರುಣನ ಎಡ ಅಂಗದಿಂದ ಅವನ ಪತ್ನಿಯು ಪ್ರಕಟಳಾದಳು. ಆಗ ಶ್ರೀಕೃಷ್ಣನ ಆ ಚಿನ್ಮಯೀ ಶಕ್ತಿಯು
ಅವನ ಕೃಪೆಯಿಂದ ಗರ್ಭವತಿಯಾದಳು. 100 ಮನ್ವಂತರಗಳವರೆಗೆ ಬ್ರಹ್ಮ ತೇಜದಿಂದ ಆಕೆಯ ಶರೀರವು ಪ್ರಕಾಶಮಾನವಾಗಿತ್ತು. ಶ್ರೀಕೃಷ್ಣನ ಪ್ರಾಣಗಳ ಮೇಲೆ ಆ ದೇವಿಯ ಅಧಿಕಾರವಿತ್ತು. ಶ್ರೀಕೃಷ್ಣನು ಆಕೆಯನ್ನು ಪ್ರಾಣಗಳಿಗಿಂತ ಹೆಚ್ಚು ಪ್ರೀತಿಸುತ್ತಿದ್ದನು. ಆಕೆಯು ಸದಾ ಅವನೊಂದಿಗೆ ಇರುತ್ತಿದ್ದಳು. ಶ್ರೀಕೃಷ್ಣನ ವಕ್ಷಸ್ಥಳವೇ ಆಕೆಯ ಸ್ಥಾನವಾಗಿತ್ತು. 100 ಮನ್ವಂತರಗಳು ಕಳೆದು ಹೋದಾಗ ಆಕೆಯಿಂದ ಸುವರ್ಣದಂತೆ ಪ್ರಕಾಶಮಾನ ಒಂದು ಬಾಲಕ ಉತ್ಪನ್ನನಾದನು. ಅವನಲ್ಲಿ ವಿಶ್ವವನ್ನು ಧರಿಸುವ ಯೋಗ್ಯತೆ ಇತ್ತು. ಆದರೂ ಅವನನ್ನು ನೋಡಿ ಆ ದೇವಿಯ ಹೃದಯ ದುಃಖದಿಂದ ಉರಿದೆದ್ದಿತು. ಆಕೆಯು ಆ ಬಾಲಕನನ್ನು ಬ್ರಹ್ಮಾಂಡ ಗೋಲದ ಆಳವಾದ ನೀರಿನಲ್ಲಿ ಬಿಟ್ಟು ಬಿಟ್ಟಳು. ಇವಳು ಬಾಲಕನನ್ನು ತ್ಯಜಿಸಿದಳು ಎಂಬುದನ್ನು ನೋಡಿ ದೇವೇಶ್ವರ ಶ್ರೀಕೃಷ್ಣನು ಆ ದೇವಿಯಲ್ಲಿ ಹೇಳಿದನು, ಎಲೈ ಕೋಪಶೀಲೆ, ನೀನು ಈ ಬಾಲಕನನ್ನು ತ್ಯಜಿಸಿ ದೊಡ್ಡ ನಿಂದಿತ ಕಾರ್ಯವನ್ನು ಮಾಡಿರುವೆ. ಇದರಿಂದಾಗಿ ನೀನು ಇಂದಿನಿಂದ ಸಂತಾನಹೀನಳಾಗು, ಇದು ನಿಶ್ಚಿತವಾಗಿದೆ. ಇಷ್ಟೇ ಅಲ್ಲ, ನಿನ್ನ ಅಂಶದಿಂದ ಉಂಟಾಗುವ ದಿವ್ಯ ದೇವಿಯರೆಲ್ಲರೂ ನಿನ್ನಂತೆಯೇ ನೂತನ ತಾರುಣ್ಯವನ್ನು ಹೊಂದಿದ್ದರು, ಸಂತಾನ ಸುಖವನ್ನು ಕಾಣಲಾರರು. ಅಷ್ಟರಲ್ಲಿ ಆ ದೇವಿಯ ನಾಲಿಗೆಯ ತುದಿಯಿಂದ ಕೂಡಲೇ ಒಂದು ಪರಮ ಮನೋಹರ ಕನ್ಯೆಯು ಪ್ರಕಟಗೊಂಡಳು. ಆಕೆಯ ಶರೀರದ ವರ್ಣವು ಬಿಳಿಯಾಗಿದ್ದು ಶ್ವೇತವರ್ಣದ ವಸ್ತ್ರವನ್ನು ಧರಿಸಿದ್ದಳು. ಆಕೆಯ ಎರಡು ಕೈಗಳಲ್ಲಿ ವೀಣಾ ಪುಸ್ತಕಗಳು ಶೋಭಿಸುತ್ತಿದ್ದವು. ಸಮಸ್ತ ಶಾಸ್ತ್ರಗಳ ಅಧಿಷ್ಠಾತ್ರಿಯಾದ ಆ ದೇವಿಯು ರತ್ನಮಯ ಆಭೂಷಣಗಳಿಂದ ವಿಭೂಷಿತಳಾಗಿದ್ದಳು. ಅನಂತರ ಸ್ವಲ್ಪ ಸಮಯ ಕಳೆದ ಬಳಿಕ ಆ ಮೂಲ ಪ್ರಕೃತಿ ದೇವಿಯು ಎರಡು ರೂಪಗಳಾದಳು. ಅರ್ಧ ಎಡಭಾಗದಿಂದ ಕಮಲೆಯ ಆವಿರ್ಭಾವವಾಯಿತು, ಬಲಭಾಗದಿಂದ ರಾಧಿಕೆಯು ಪ್ರಕಟಳಾದಳು. ಆಗ ಶ್ರೀಕೃಷ್ಣನು ಎರಡು ರೂಪವಾದನು. ಅರ್ಧ ಭಾಗ ಬಲದಿಂದ ಸಾಕ್ಷಾತ್ ದ್ವಿಭುಜನಾಗಿ ವಿರಾಜಿಸುತ್ತಿರುವನು ಮತ್ತು ಎಡಭಾಗದಿಂದ ಚತುರ್ಭುಜ ವಿಷ್ಣುವಿನ ಆವಿರ್ಭಾವವಾಯಿತು. ಆಗ ಶ್ರೀಕೃಷ್ಣನು ಸರಸ್ವತಿಯಲ್ಲಿ ಹೇಳಿದನು, ದೇವಿ, ನೀನು ಈ ವಿಷ್ಣುವಿನ ಪ್ರಿಯೆಯಾಗು. ಮಾನಿನಿ ರಾಧೆಯು ನನ್ನಲ್ಲಿ ಇಲ್ಲಿ ಇರುವಳು, ನಿನಗೆ ಪರಮ ಕಲ್ಯಾಣವಾಗಲಿ. ಹೀಗೆ ಸಂತುಷ್ಟನಾಗಿ ಶ್ರೀಕೃಷ್ಣನು ಲಕ್ಷ್ಮಿಯನ್ನು ನಾರಾಯಣನ ಸೇವೆಯಲ್ಲಿ ಇರಲು ಆಜ್ಞೆ ಮಾಡಿದನು. ಮತ್ತೆ ಜಗತ್ತಿನ ವ್ಯವಸ್ಥೆಯಲ್ಲಿ ತತ್ಪರನಾಗಿರುವ ಶ್ರೀ ವಿಷ್ಣು ಆ ಸರಸ್ವತಿ ಮತ್ತು ಲಕ್ಷ್ಮೀ ದೇವಿಯರೊಂದಿಗೆ ವೈಕುಂಠಕ್ಕೆ ತೆರಳಿದನು. ಮೂಲ ಪ್ರಕೃತಿ ರೂಪ ರಾಧೆಯ ಅಂಶದಿಂದ ಪ್ರಕಟರಾದ ಕಾರಣ ಈ ದೇವಿಯರು ಸಂತಾನ ಪ್ರಸವದಲ್ಲಿ ಅಸಮರ್ಥರಾದರು. ಮತ್ತೆ ನಾರಾಯಣನ ಅಂಗದಿಂದ 4 ಭುಜಗಳುಳ್ಳ ಅನೇಕ ಪಾರ್ಷದರು ಉತ್ಪನ್ನರಾದರು. ಎಲ್ಲ ಪಾರ್ಷದರು ಗುಣ, ತೇಜ, ರೂಪ, ವಯಸ್ಸು ಎಲ್ಲವುಗಳಲ್ಲಿ ಶ್ರೀಹರಿಯಂತೆಯೇ ಇದ್ದರು. ಲಕ್ಷ್ಮಿಯ ಅಂಗದಿಂದ ಆಕೆಯಂತಹ ಲಕ್ಷಣಗಳಿಂದ ಕೂಡಿದ ಕೋಟಿ ಕೋಟಿ ದಾಸಿಯರು ಉತ್ಪನ್ನರಾದರು. ಮುನಿವರ ನಾರದನೆ, ಅನಂತರ ಗೋಲೋಕೇಶ್ವರ ಭಗವಾನ್ ಶ್ರೀಕೃಷ್ಣನ ರೋಮಕೂಪದಿಂದ ಅಸಂಖ್ಯ ಗೋಪರು ಪ್ರಕಟರಾದರು. ವಯಸ್ಸು, ತೇಜಸ್ಸು, ರೂಪ, ಗುಣ, ಬಲ, ಪರಾಕ್ರಮ ಇವೆಲ್ಲವೂ ಶ್ರೀಕೃಷ್ಣನಂತೆಯೇ ಇದ್ದವು. ಪ್ರಾಣಗಳಂತೆ ಪ್ರೀತಿಪಾತ್ರರಾದ ಆ ಗೋಪರನ್ನು ಶ್ರೀಕೃಷ್ಣನು ತನ್ನ ಪಾರ್ಷದರನ್ನಾಗಿಸಿಕೊಂಡನು. ಹೀಗೆಯೇ ಶ್ರೀರಾಧೆಯ ರೋಮಕೂಪದಿಂದ ಅನೇಕ ಗೋಪ ಕನ್ಯೆಯರು ಹೊರಟರು. ಅವರೆಲ್ಲರೂ ರಾಧೆಯಂತೆ ಕಂಡು ಬರುತ್ತಿದ್ದರು. ಆ ಮಧುರ ಭಾಷಿಣಿ ಕನ್ಯೆಯರನ್ನು ರಾಧೆಯು ತನ್ನ ದಾಸಿಯರನ್ನಾಗಿಸಿಕೊಂಡಳು. ಅವರು ರತ್ನಮಯ ಭೂಷಣಗಳಿಂದ ವಿಭೂಷಿತರಾಗಿದ್ದು ಯಾವಾಗಲೂ ನವ ತರುಣಿಯರಂತೆ ಇದ್ದರು. ಪರಮ ಪುರುಷನ ಶಾಪದಿಂದ ಅನತ್ಯ ದೋಷವು ಅವರಿಗೂ ಸದಾ ಅಂಟಿಕೊಂಡಿತ್ತು. ವಿಪ್ರನೆ, ಇಷ್ಟರಲ್ಲಿ ಶ್ರೀಕೃಷ್ಣನನ್ನು ಉಪಾಸನೆ ಮಾಡುವ ದೇವಿ ದುರ್ಗೆಯು ಒಮ್ಮಿಂದೊಮ್ಮೆಗೆ ಆವಿರ್ಭವಿಸಿದಳು. ಆ ದುರ್ಗೆಯು ಸನಾತನಿ ಮತ್ತು ಭಗವಾನ್ ವಿಷ್ಣುವಿನ ಮಾಯೆಯಾಗಿದ್ದಾಳೆ. ಈಕೆಯನ್ನು ನಾರಾಯಣಿ, ಈಶಾನಿ, ಸರ್ವಶಕ್ತಿ ಸ್ವರೂಪಿಣಿ ಎಂದು ಹೇಳಲಾಗುತ್ತದೆ. ಇವಳು ಪರಮಾತ್ಮ ಶ್ರೀಕೃಷ್ಣನ ಬುದ್ಧಿಯ ಅಧಿಷ್ಠಾತ್ರಿ ದೇವಿಯಾಗಿದ್ದಾಳೆ. ಸಮಸ್ತ ದೇವಿಯರು ಈಕೆಯಿಂದಲೇ ಪ್ರಕಟರಾಗುತ್ತಾರೆ. ಆದ್ದರಿಂದ ಈ ಈಶ್ವರಿಯನ್ನು ಮೂಲ ಪ್ರಕೃತಿ ಎಂದು ಹೇಳುತ್ತಾರೆ. ಇವರಲ್ಲಿ ಯಾವುದೇ ಅಂಶವು ಅಪೂರ್ಣವಾಗಿಲ್ಲ. ಈ ತೇಜಸ್ವರೂಪಿಣಿ ದೇವಿಯಲ್ಲಿ 3 ಗುಣಗಳು ನೆಲೆಸಿವೆ. ಕಾದ ಸ್ವರ್ಣದಂತೆ ಈಕೆಯ ಬಣ್ಣವಾಗಿದೆ. ಕೋಟಿ ಸೂರ್ಯರು ಹೊಳೆಯುತ್ತಿವೆಯೋ ಎಂಬಂತೆ ಪ್ರಭೆಯುಳ್ಳವಳು. ಈಕೆಯ ಮುಖದಲ್ಲಿ ಮಂದ ಮುಗುಳ್ನಗೆ ಆವರಿಸಿರುತ್ತದೆ. ಈಕೆಯು ಸಾವಿರಾರು ಭುಜಗಳಿಂದ ಸುಶೋಭಿತಳಾಗಿದ್ದಾಳೆ. ಅನೇಕ ವಿಧದ ಶಸ್ತ್ರಾಸ್ತ್ರಗಳು ಕೈಗಳಲ್ಲಿ ಧರಿಸಿರುವಳು.
ಇವಳು ಮೂರು ನೇತ್ರಗಳಿಂದ ಕೂಡಿದ್ದು ವಿಶುದ್ಧ ವಸ್ತ್ರವನ್ನು ಧರಿಸಿರುವಳು. ರತ್ನ ನಿರ್ಮಿತ ಭೂಷಣಗಳು ಈಕೆಯ ಶೋಭೆಯನ್ನು ಹೆಚ್ಚಿಸಿವೆ. ಸಮಸ್ತ ಸ್ತ್ರೀಯರು ಈಕೆಯ ಅಂಶದ ಕಲೆಯಿಂದ ಉತ್ಪನ್ನರಾಗಿರುವರು. ಇವಳ ಮಾಯೆಯು ಜಗತ್ತಿನ ಸಮಸ್ತ ಪ್ರಾಣಿಗಳನ್ನು ಮೋಹಿಸಲು ಸಮರ್ಥವಾಗಿವೆ. ಈಕೆಯು ಗೃಹಸ್ಥ ಕಾಮಿ ಮನುಷ್ಯರಿಗೆ ಸಂಪೂರ್ಣ ಐಶ್ವರ್ಯವನ್ನು ಕರುಣಿಸುವಳು. ಈಕೆಯ ಕೃಪೆಯಿಂದ ಭಗವಾನ್ ಶ್ರೀಕೃಷ್ಣನಲ್ಲಿ ಭಕ್ತಿಯು ಉಂಟಾಗುತ್ತದೆ. ವಿಷ್ಣುವಿನ ಉಪಾಸಕರಿಗೆ ಇವಳು ಭಗವತಿ ವೈಷ್ಣವಿಯಾಗಿರುವಳು. ಮುಮುಕ್ಷುಗಳಿಗೆ ಮುಕ್ತಿಯನ್ನು ಕರುಣಿಸುವುದು, ಸುಖವನ್ನು ಬಯಸುವವರಿಗೆ ಸುಖಿಯಾಗಿಸುವುದು ಇವಳ ಸ್ವಭಾವವಾಗಿದೆ. ಸ್ವರ್ಗದಲ್ಲಿ ಸ್ವರ್ಗಲಕ್ಷ್ಮಿ, ಗೃಹಸ್ಥರ ಮನೆಯಲ್ಲಿ ಗೃಹಲಕ್ಷ್ಮಿಯ ರೂಪದಲ್ಲಿ ವಿರಾಜಿಸುತ್ತಿರುವಳು. ತಪಸ್ವಿಯರ ಬಳಿಯಲ್ಲಿ ತಪಸ್ಸಿನ ರೂಪದಲ್ಲಿ, ರಾಜರಲ್ಲಿ ಶ್ರೀರೂಪದಿಂದ, ಅಗ್ನಿಯಲ್ಲಿ ದಾಹಿಕಾ ಶಕ್ತಿಯಾಗಿ, ಸೂರ್ಯನಲ್ಲಿ ಪ್ರಭೆಯ ರೂಪದಿಂದ, ಚಂದ್ರನಲ್ಲಿ ಹಾಗೂ ಕಮಲದಲ್ಲಿ ಶೋಭೆಯಾಗಿ ಈಕೆಯ ಶಕ್ತಿಯೇ ಶೋಭೆ ಪಡೆದಿರುವಳು. ಈ ಸರ್ವಶಕ್ತಿ ಸ್ವರೂಪ ಈ ದೇವಿಯು ಪರಮಾತ್ಮ ಶ್ರೀಕೃಷ್ಣನ ಬಳಿಯಲ್ಲಿ ವಿರಾಜಿಸುತ್ತಿರುವಳು. ಈಕೆಯ ಸಹಯೋಗ ಪಡೆದು ಆತ್ಮನಲ್ಲಿ ಏನಾದರೂ ಮಾಡುವ ಯೋಗ್ಯತೆ ಪ್ರಾಪ್ತವಾಗುತ್ತದೆ. ಈಕೆಯಿಂದಲೇ ಜಗತ್ತು ಶಕ್ತಿವಂತ ಎಂದು ತಿಳಿಯಲಾಗಿದೆ. ಇವಳಿಲ್ಲದೆ ಪ್ರಾಣಿಯು ಬದುಕಿದ್ದರೂ ಸತ್ತಂತೆಯೇ ಸರಿ. ನಾರದನೇ, ಈ ಸನಾತನಿ ದೇವಿ ಜಗದ್ರೂಪಿ ವೃಕ್ಷಕ್ಕಾಗಿ ಬೀಜ ಸ್ವರೂಪಳಾಗಿರುವಳು. ಸ್ಥಿತಿ, ಬುದ್ಧಿ, ಫಲ, ಕ್ಷುಧೆ, ಪಿಪಾಸೆ, ದಯೆ, ನಿದ್ರೆ, ತಂದ್ರೆ, ಕ್ಷಮೆ, ಮತಿ, ಶಾಂತಿ, ಲಜ್ಜೆ, ತುಷ್ಟಿ, ಪುಷ್ಟಿ, ಭ್ರಾಂತಿ, ಕಾಂತಿ ಮೊದಲಾದವುಗಳು ಈ ದುರ್ಗೆಯ ರೂಪಗಳೇ ಆಗಿವೆ. ಈ ದೇವಿಯು ಸರ್ವೇಶನಾದ ಶ್ರೀಕೃಷ್ಣನನ್ನು ಸ್ತುತಿಸುತ್ತಾ ಅವನ ಎದುರಿಗೆ ವಿರಾಜಿಸುತ್ತಿರುವಳು. ರಾಧಿಕೇಶ್ವರ ಶ್ರೀಕೃಷ್ಣನು ಈಕೆಗೆ ಒಂದು ರತ್ನಸಿಂಹಾಸನವನ್ನು ಕರುಣಿಸಿದ್ದನು. ಮಹಾಮುನಿಯೇ, ಅಷ್ಟರಲ್ಲಿ ಚತುರ್ಭುಜ ಬ್ರಹ್ಮನು ತನ್ನ ಶಕ್ತಿಯೊಂದಿಗೆ ಅಲ್ಲಿಗೆ ಆಗಮಿಸಿದನು. ವಿಷ್ಣುವಿನ ನಾಭಿಕಮಲದಿಂದ ಹೊರಟು ಅವನು ಪ್ರಕಟನಾಗಿದ್ದನು. ಜ್ಞಾನಿಗಳಲ್ಲಿ ಶ್ರೇಷ್ಠ ಪರಮ ತಪಸ್ವಿ ಶ್ರೀಮಾನ್ ಬ್ರಹ್ಮದೇವನು ತನ್ನ ಕೈಯಲ್ಲಿ ಕಮಂಡಲು ಧರಿಸಿದ್ದನು. ಬ್ರಹ್ಮ ತೇಜದಿಂದ ಅವನ ಶರೀರವು ದೇದೀಪ್ಯಮಾನವಾಗುತ್ತಿತ್ತು. ಅವರು ನಾಲ್ಕು ಮುಖಗಳಿಂದ ಭಗವಾನ್ ಶ್ರೀಕೃಷ್ಣನನ್ನು ಸ್ತುತಿಸತೊಡಗಿದರು. ಆಗ ಸಾವಿರಾರು ಚಂದ್ರರಂತೆ ಪ್ರಭಾವಶಾಲಿ ಅವರ ಪರಮ ಸುಂದರಿ ಶಕ್ತಿ ಚಿನ್ಮಯಿ, ಚಿನ್ಮಯ ವಸ್ತ್ರ ಹಾಗೂ ರತ್ನ ನಿರ್ಮಿತ ಭೂಷಣಗಳಿಂದ ಅಲಂಕೃತಳಾಗಿ ಸರ್ವ ಕಾರಣ ಶ್ರೀಕೃಷ್ಣನನ್ನು ಸ್ತುತಿಸಿ ಪತಿದೇವರೊಂದಿಗೆ ಶ್ರೀಕೃಷ್ಣನ ಎದುರಿಗೆ ರತ್ನಮಯ ಸಿಂಹಾಸನದ ಮೇಲೆ ಸಂತೋಷದಿಂದ ಕುಳಿತು ಬಿಟ್ಟಳು. ಇದೇ ಸಮಯದಲ್ಲಿ ಭಗವಾನ್ ಶ್ರೀಕೃಷ್ಣನ ಎರಡು ರೂಪಗಳಾದವು. ಅವನ ಅರ್ಧ ಎಡಭಾಗದಿಂದ ಮಹಾದೇವನ ರೂಪವಾಗಿ ಪರಿಣತವಾಯಿತು. ಬಲ ಅಂಗದಿಂದ ಗೋಪಿಪತಿ ಶ್ರೀಕೃಷ್ಣನಾಗಿ ಉಳಿದನು. ಮಹಾದೇವನ ಕಾಂತಿಯು ಶುದ್ಧ ಸ್ಫಟಿಕದಂತೆ ಇತ್ತು. ಒಂದು ಅರ್ಬುದ ಸೂರ್ಯರಂತೆ ಹೊಳೆಯುತ್ತಿದ್ದನು. ಭುಜಗಳು ಪಟ್ಟಿಶ ಮತ್ತು ತ್ರಿಶೂಲದಿಂದ ಸುಶೋಭಿತವಾಗಿದ್ದವು. ವ್ಯಾಘ್ರಾಂಬರವನ್ನು ತೊಟ್ಟುಕೊಂಡು ಕಾದ ಚಿನ್ನದಂತೆ ಅವನ ವರ್ಣವಿತ್ತು. ತಲೆಯ ಮೇಲೆ ಜಟೆಗಳ ಭಾರವು ಅವನ ಶೋಭೆಯನ್ನು ಹೆಚ್ಚಿಸಿದ್ದವು. ಶರೀರದಲ್ಲಿ ಭಸ್ಮವನ್ನು ಹಚ್ಚಿಕೊಂಡಿದ್ದನು. ಮಸ್ತಕದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ಮುಖಮಂಡಲವು ಮುಗುಳ್ನಗೆಯಿಂದ ತುಂಬಿತ್ತು. ನೀಲಕಂಠನಾಗಿ ಶೋಭಿಸುವ ಆ ಶಂಕರನು ದಿಗಂಬರ ವೇಷದಲ್ಲಿದ್ದನು. ಸರ್ಪಗಳು ಭೂಷಣಗಳಾಗಿ ಅವನನ್ನು ಅಲಂಕರಿಸಿದ್ದವು. ಅವನ ಬಲದ ಕೈಯಲ್ಲಿ ರತ್ನಗಳಿಂದ ಮಾಡಿದ ಸುಸಂಸ್ಕೃತ ಮಾಲೆಯು ಶೋಭಿಸುತ್ತಿತ್ತು. ಅವನು ತನ್ನ ಐದು ಮುಖಗಳಿಂದ ಬ್ರಹ್ಮಜ್ಯೋತಿ ಸ್ವರೂಪ ಸನಾತನ ಶ್ರೀಕೃಷ್ಣನ ನಾಮವನ್ನು ಜಪಿಸುತ್ತಿದ್ದನು. ಶ್ರೀಕೃಷ್ಣನು ಸತ್ಯ ಸ್ವರೂಪ ಪರಮಾತ್ಮ ಹಾಗೂ ಈಶ್ವರನಾಗಿರುವನು. ಇವನು ಕಾರಣಗಳ ಕಾರಣನು, ಸಂಪೂರ್ಣ ಮಂಗಲಗಳ ಮಂಗಳನು, ಜನ್ಮ ಮೃತ್ಯು ಜರ ವ್ಯಾಧಿ ಶೋಕ ಮತ್ತು ಭಯವನ್ನು ಕಳೆಯುವವನು ಹಾಗೂ ಮೃತ್ಯುವಿಗೂ ಮೃತ್ಯುವಾಗಿರುವನು. ಆದ್ದರಿಂದ ಇವನನ್ನು ಮೃತ್ಯುಂಜಯ ಎಂದು ಹೇಳುತ್ತಾರೆ. ಮಹಾನುಭಾವ ಶಂಕರನು ಇವನನ್ನು ಸ್ತುತಿಸಿ ಎದುರಿಗೆ ಇರಿಸಿದ ರತ್ನಮಯ ಸುಂದರ ಸಿಂಹಾಸನದಲ್ಲಿ ವಿರಾಜಿಸಿದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.